ಹೆಚ್ಚಾಗಿ ರೈತರ ಮುಖದಲ್ಲಿ ಮಂದಹಾಸ. ಮುಂಗಾರು ಮಳೆ ಉತ್ತಮವಾಗಿ ಬೀಳುತ್ತಿರುವುದರಿಂದ ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ. ಅದರಂತೆ ಬೆಳಗಾವಿ ಜಿಲ್ಲೆಯಾದ್ಯಂತ ಚುರುಕಾಗಿ ಕೃಷಿ ಚಟುವಟಿಕೆ ಪ್ರಾರಂಭವಾಗಿದೆ. ಕೃಷಿ ಇಲಾಖೆ ಕೃಷಿ ಚಟುವಟಿಕೆಗಾಗಿ ತಮ್ಮ ಪೂರ್ವಭಾವಿ ತಯಾರಿಯನ್ನು ನಡೆಸಿಕೊಂಡಿದ್ದು, ಬೆಳಗಾವಿ ಜಿಲ್ಲೆಯಾದ್ಯಂತ ರೈತರಿಗೆ ಬೀಜ ಹಾಗೂ ರಸಗೊಬ್ಬರ ತಯಾರಿ ದರದಲ್ಲಿ ವಿಸ್ತರಿಸಲಾಗುತ್ತಿದೆ. ಪಿಕೆಪಿಎಸ್ ಮತ್ತು ಹೆಚ್ಚುವರಿ ಕೇಂದ್ರಗಳನ್ನು ಒಳಗೊಂಡು 185 ಕೇಂದ್ರಗಳಲ್ಲಿ ರಸಗೊಬ್ಬರ ಬೀಜ ವಿತರಣೆ ಮಾಡಲಾಗುತ್ತಿದೆ. ಸೋಯಾಬೀನ್ ಬೀಜ ಹೆಚ್ಚಿನ ಬೇಡಿಕೆ ಇದ್ದು, ಅದರಲ್ಲಿ 32,000 ಕ್ವಿಂಟಲ್ ಬೇಡಿಕೆ ಇದೆ. ಕೃಷಿ ಇಲಾಖೆ 33 ಕ್ವಿಂಟಲ್ ಸೋಯಾಬೀನ್ ಬೀಜವನ್ನು ದಾಸ್ತಾನು ಮಾಡಿಕೊಂಡಿದೆ. ಈಗಾಗಲೇ 15 ದಿನಗಳಿಂದ 2,000 ಕ್ವಿಂಟಲ್ ಸೋಯಾಬೀನ್ ಬಿತ್ತನೆ ಬೀಜವನ್ನು ರೈತರು ಪಡೆದಿದ್ದಾರೆ. ಭತ್ತ, ಹಸಿರು, ಉದ್ದು, ತೊಗರಿ ಬೀಜಗಳನ್ನು ರೈತರು ಪಡೆಯುತ್ತಾರೆ. ಒಟ್ಟು 50-60% ಬಿತ್ತನೆ ಬೀಜ ರೈತರು ಪಡೆದುಕೊಂಡಿದ್ದಾರೆ. 742,000 ಹೆಕ್ಟೇರ್ ಪ್ರದೇಶ ಕೃಷಿ ಬಿತ್ತನೆಗೆ ಗುರಿ ಇಟ್ಟುಕೊಂಡಿದೆ. ಅದರಲ್ಲಿ ಈಗ 34 ಹೆಕ್ಟೇರ್ ಪ್ರದೇಶ ಬಿತ್ತನೆಯಾಗಿದೆ. ವಿಶೇಷವಾಗಿ ಹುಕ್ಕೇರಿ ತಾಲೂಕಾ ಪ್ರದೇಶಗಳಲ್ಲಿ, ಕಿತ್ತೂರು ಭಾಗಗಳಲ್ಲಿ ಹಾಗೂ ಖಾನಾಪುರ ಭಾಗದಲ್ಲಿ ಈಗಾಗಲೇ ಬಿತ್ತನೆ ಮುಕ್ತಾಯ ಹಂತದಲ್ಲಿದೆ. ಅದರಲ್ಲಿ ವಿಶೇಷ ಖಾನಾಪುರದಲ್ಲಿ ಭತ್ತ 5% ಬಿತ್ತನೆಯಾಗಿದೆ ಎಂದು ಜಂಟಿ ಕೃಷಿ ನಿರ್ದೇಶಕರಾದ ಶಿವನಗೌಡ ಎಸ್ ಪಾಟೀಲ್ ವಾಹಿನಿಗೆ ಮಾಹಿತಿ ನೀಡಿದ್ದಾರೆ. ಎಲ್ಲ ರೈತ ಬಂಧುವರಿಗೆ ನಮಸ್ಕಾರಗಳು. ಈ ವರ್ಷ ನಮಗೆ ಪೂರ್ವ ಮುಂಗಾರು ಅಂದರೆ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಸ್ವಲ್ಪ ಮಳೆ ಆಗಿದ್ದರಿಂದ ರೈತರಿಗೆ ಏನು ಭೂಮಿ ಹದ ಮಾಡಲು, ಭೂಮಿಯ ಹದಗೊಳಿಸಲು ಭಾಳ ಅನುಕೂಲ ಆಯಿತು. ಅದಾದ ನಂತರ ಮುಂಗಾರು ಅಂದರೆ ಕಳೆದ ವಾರದಿಂದ ನಮಗೆ ಬೆಳಗಾವಿ ಜಿಲ್ಲೆಯಾದ್ಯಂತ ಉತ್ತಮ ಮಳೆ ಆಗ್ತಾಯಿದೆ. ಉತ್ತಮ ಮಳೆ ಆಗಿದ್ದರಿಂದ ಎಲ್ಲ ಕೃಷಿ ಚಟುವಟಿಕೆಗಳು ಗದಿಗರಿವೆ. ನಮಗೆ ಈ ವರ್ಷ ಬೆಳಗಾವಿ ಜಿಲ್ಲೆಗೆ ಸುಮಾರು 742,000 ಹೆಕ್ಟರ್ ಪ್ರದೇಶದಲ್ಲಿ ಬಿತ್ತನೆ ಗುರಿ ನಿಗದಿಪಡಿಸಲಾಗಿದೆ. ಅದರಲ್ಲಿ ನಮಗೆ ಪ್ರಮುಖವಾಗಿ ಮೆಕ್ಕೆಜೋಳ 130,000 ಹೆಕ್ಟರ್ ಪ್ರದೇಶದಷ್ಟು, ಅದಾದ ನಂತರ ಸೋಯಾಬೀನು ಸುಮಾರು 105,000 ಹೆಕ್ಟರ್ ಪ್ರದೇಶದಲ್ಲಿ, ಅದಾದ ನಂತರ ನಮಗೆ ಭತ್ತ ಬರ್ತದೆ ಸುಮಾರು 60,000 ಹೆಕ್ಟರ್ ಪ್ರದೇಶದಲ್ಲಿ, ಅದಾದ ನಂತರ ಹೆಸರು, ಉದ್ದು ಈ ರೀತಿ ವಿವಿಧ ಬೆಳೆಗಳ ಗುರಿಯನ್ನು ಜಿಲ್ಲೆಗೆ ನಿಗದಿಪಡಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆಯ ಎಲ್ಲ ರೈತರಿಗೆ ಸಕಾಲದಲ್ಲಿ ಬೀಜ ಮತ್ತು ರಸಗೊಬ್ಬರ ನೀಡಲು ಒದಗಿಸಲು ಬೆಳಗಾವಿ ಜಿಲ್ಲೆಯಾದ್ಯಂತ ರಿಯಾಯಿತಿ ದರದಲ್ಲಿ ಬಿತ್ತನೆ ಬೀಜ ನೀಡಲು ಸುಮಾರು 185 ಕೇಂದ್ರಗಳನ್ನು ಅಂದರೆ ರೈತ ಸಂಪರ್ಕ ಕೇಂದ್ರ, ಹೆಚ್ಚುವರಿ ರೈತ ಸಂಪರ್ಕ ಕೇಂದ್ರ ಹಾಗೂ PKPS ಒಳಗೊಂಡ 185 ಕೇಂದ್ರಗಳು ಕಳೆದ 15 ದಿನಗಳಿಂದ ವಿತರಣೆ ಪ್ರಾರಂಭಿಸ್ತಾ ಇದ್ದಾವೆ. ಈಗಾಗಲೇ ಸುಮಾರು ನಮಗೆ ಜಿಲ್ಲೆಗೆ ಬೇಕಾಗುವಂಥ ಪ್ರಮುಖವಾಗಿ ನಮ್ಮ ಜಿಲ್ಲೆಗೆ ಸೋಯಾಬೀನ್ದಲ್ಲಿ ಹೆಚ್ಚಿನ ಬೇಡಿಕೆ ಇರ್ತದೆ. ಸುಮಾರು 32,000 ಕ್ವಿಂಟಲ್ನಷ್ಟು ಬೇಡಿಕೆ ನಾವು ಒಂದು ಪಡೆದುಕೊಂಡಿದ್ದೆವು. ಈಗಾಗಲೇ 33,000 ಕ್ವಿಂಟಲ್ನಷ್ಟು ದಾಸ್ತಾನು ಮಾಡಿ ಈಗಾಗಲೇ ಕಳೆದ 15 ದಿನದಿಂದ ನಾವು ಏನು ವಿತರಣೆ ಮಾಡ್ತಾಯಿದ್ದೀವಿ. ಸುಮಾರು 21,000 ಕ್ವಿಂಟಲ್ನಷ್ಟು ಈಗಾಗಲೇ ಸೋಯಾಬೀನ್ ಬೀಜ ರೈತರು ಪಡೆದುಕೊಂಡಿರ್ತಾರೆ. ಅದೇ ರೀತಿ ಹೆಸರು, ಉದ್ದು ಹಾಗೂ ತೊಗರಿಯೂ ಸಹ ಎಲ್ಲ ರೈತರು ಪಡೆದುಕೊಂಡಿದ್ದಾರೆ. ಭತ್ತನೂ ಸಹ ರೈತರು ಪಡೆದುಕೊಳ್ಳುತ್ತಾ ಇದೆ. ಇನ್ನು ಒಟ್ಟಾರೆ ಬೀಜದ ಬಗ್ಗೆ ಹೇಳಬೇಕಪ್ಪ ಅಂದರೆ ರೈತರಿಗೆ ಏನು ಮುಂಗಾರು ಹಂಗಾಮಿಗೆ ಏನು ಬೀಜ ಬೇಡಿಕೆ ಇದೆ ಅದಕ್ಕೆ ಪೂರಕವಾಗಿ ಕೃಷಿ ಇಲಾಖೆ ಎಲ್ಲ ತಯಾರಿಗಳನ್ನು ಮಾಡಿಕೊಂಡಿದೆ. ಅದಕ್ಕೆ ಬೇಕಾಗುವ ಪೂರಕವಾದ ಏನು ಬೀಜ ಎಲ್ಲಿ ಸಿಗುತ್ತವೆ, ಯಾವ ರೀತಿ ತಂದು ಕೊಡಬೇಕು ವ್ಯವಸ್ಥೆ ಮಾಡಿ ಈಗಾಗಲೇ ಸುಮಾರು 50-60% ರೈತರಿಗೆ ಈಗಾಗಲೇ ಬೀಜ ವಿತರಣೆ ಮಾಡಲಾಗಿದೆ. ಒಂದು ಖುಷಿ ಸಂಗತಿ ಎಂದರೆ ಪೂರ್ವ ಮುಂಗಾರಿನಲ್ಲಿ ಒಳ್ಳೆಯ ಮಳೆ ಆಗಿದ್ದರಿಂದ ಅಲ್ಲಲ್ಲಿ ನಮ್ಮ ಹುಕ್ಕೇರಿ ತಾಲೂಕಿನ ದಡ್ಡಿ ಮತ್ತು ಈ ಭಾಗದಲ್ಲಿ ಅವಾಗೇ ಬಿತ್ತನೆಯಾಗಿದೆ. ಉತ್ತಮ ಇವತ್ತಿನ ದಿವಸ ನಾವು ಬೆಳೆನೂ ಬರ್ತಾಯಿದೆ ಅಂದರೆ ಒಳ್ಳೆಯ ಜರ್ಮಿನೇಷನ್ನು ಆಗಿದೆ. ಅದೇ ರೀತಿ ಕಿತ್ತೂರು ಭಾಗದಲ್ಲಿ, ಅದೇ ರೀತಿ ಖಾನಾಪುರ ಭಾಗದಲ್ಲಿ ಈಗಾಗಲೇ ಬಿತ್ತನೆ ಭರದಿಂದ ಸಾಗಿದೆ. ಅದಾದ ನಂತರ ಈಗ ಕಳೆದ ವಾರ ಏನು ಮಳೆ ಬಂತು, ಆ ಮಳೆಗೆ ರೈತರು ಎಲ್ಲ ಬಿತ್ತನೆಗೆ ಪೂರ್ವವಾಗಿ ತಯಾರಿ ನಡೆಸ್ಕೋತಾ ಇದ್ದಾರೆ. ರಸಗೊಬ್ಬರಕ್ಕೆ ಬಂದಾಗ ಜಿಲ್ಲೆಯಲ್ಲಿ ಯಾವುದೇ ರಸಗೊಬ್ಬರದ ಕೊರತೆ ಇಲ್ಲ. ರೈತರು ಅವರಿಗೆ ಬೇಕಾಗುವ ರಸಗೊಬ್ಬರಗಳನ್ನು ಆಗಿಂದಾಗೆ ರೈತರಿಗೆ ಮತ್ತು ನಮ್ಮ ಏನು ಫರ್ಟಿಲೈಸರ್ಸ್ ರಸಗೊಬ್ಬರ ಏನು ರಸಗೊಬ್ಬರ ಮಳಿಗೆ ಮುಖಾಂತರ ಹಾಗೂ PKPS ಮುಖಾಂತರ ರೈತರಿಗೆ ಸಕಾಲದಲ್ಲಿ ಒದಗಿಸ್ತಾ ಇದ್ದೀವಿ. ಜಿಲ್ಲೆಯಾದ್ಯಂತ ಯಾವುದೇ ಬೀಜ ಮತ್ತು ರಸಗೊಬ್ಬರ ಕೊರತೆ ಇಲ್ಲ. ರೈತರಿಗೆ ಸಕಾಲದಲ್ಲಿ ಒದಗಿಸಲು ಜಿಲ್ಲಾಡಳಿತ ಹಾಗೂ ಕೃಷಿ ಇಲಾಖೆ ಎಲ್ಲ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಲಾಗಿದೆ.
ಇನ್ನ ಎಷ್ಟಿದೆ ನಾಸು? 7,47,000 ಪ್ರದೇಶ ನಾವು ಗುತ್ತಿನ ಗುರಿ ಹಾಕಿದ್ದೀವಿ. ಬಟ್ ಈಗ ಸೋಯಿಂಗ್ ಆಗಿದ್ದು ನಮ್ಮದು ಹುಕ್ಕೇರಿ ಭಾಗ ಮತ್ತು ಸುಮಾರು ಒಂದು 20-25,000 ಹೆಕ್ಟರ್ ಪ್ರದೇಶದಲ್ಲಿ ಮಾತ್ರ ಸೋಯಿಂಗ್ ಆಗಿರೋದು ಕಾಣಬೇಕು. ಸರ್, ಇವಾಗ ರೈತರು ಬಡ ರೈತರುಗಳಿಗೆ ಸಣ್ಣ ರೈತರುಗಳಿಗೆ ಕಲ್ಟಿವೇಷನ್ ಸಂಬಂಧ ಏನಾದರೂ ಇಕ್ವಿಪ್ಮೆಂಟ್ ಅದು ಕೊಡ್ತಾ ಇದ್ದಾರೆ? ಯಾವ ರೀತಿ ತಮ್ಮ ಯೋಜನೆಗಳನ್ನು ರೈತರಿಗೆ ಬಿಡಿಸುವಂಥ ವ್ಯವಸ್ಥೆ ಆಗ್ತಾ ಇದೆ? ರೈತರಿಗೆ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಏನು ಏನು ಹರಗೋದಾಗಿರ್ಬೋದು ಅಥವಾ ನೀಡ್ ತೆಗಿಲಕ್ಕಾಗಿರ್ಬೋದು, ಅವಕ್ಕೂ ಸಹ ನಮ್ಮ ಇಲಾಖೆ ವತಿಯಿಂದ ಏನು ಸೈಕಲ್ ವೀಡರ್ ಅಂತ ನಾವು ಕರಿತೀವಿ, ಆ ಸೈಕಲ್ ವೀಡರನ್ನು ಕೊಡುವಂಥ ವ್ಯವಸ್ಥೆ ಮಾಡಲಾಗಿದೆ. ಒಮ್ಮೆ ಮೊದಲು ಪ್ರಕ್ರಿಯೆ ಏನಪ್ಪ ಅಂದರೆ ಕೃಷಿಯಲ್ಲಿ ಬಿತ್ತನೆ ಆಗಬೇಕು. ಆ ಬಿತ್ತನೆ ಆದಮೇಲೆ ಮುಂದೆ ರೈತರಿಗೆ ಏನೆಲ್ಲ ಬೇಕಾಗ್ತವೆ ಅದಕ್ಕೆ ಸೂಕ್ತ ವ್ಯವಸ್ಥೆಯನ್ನು ಮಾಡಲಾಗುತ್ತೆ. ಸರ್, ಯಾವ ರೀತಿ ನಿಮಗೆ ರೈತರು ಸಂಪರ್ಕ ಮಾಡಬೇಕು ಇಕ್ವಿಪ್ಮೆಂಟ್ ತೊಗೋಬೇಕಾದ್ರೆ? ರೈತರು ತಮ್ಮ ಹತ್ರ ಬರಬೇಕು, ಅದಕ್ಕೆ ಸಣ್ಣ ರೈತರು ಅಧಿಕಾರಿಗಳ ಹತ್ರ ಹೋಗ್ತಾ ಇಲ್ಲ, ಅದು ಕಚೇರಿಗಳವರೆಗೂ ಹೋಗ್ತಾ ಇಲ್ಲ. ಹೀಗಾಗಿರುವಾಗ ಕೃಷಿ ಇಲಾಖೆ ಯಾವ ರೀತಿ ಒಂದು ಈ ಸಮಗ್ರ ವ್ಯವಸ್ಥೆಯನ್ನು ಇದು ಮಾಡ್ತಾ ಇದೆ? ನಮ್ಮ ಇಲಾಖೆಯಲ್ಲಿ ಇದು ತಾನು ಕೇಳಿದ ಪ್ರಶ್ನೆ ಎಲ್ಲ ರೈತರಿಗೆ ಮಾಹಿತಿ ಇದೆ. ಏನಪ್ಪ ಅಂತಂದರೆ ಯಾವುದೇ ರೈತ ತಮಗೆ ಏನಾದರೂ ಬೇಕಾಗಿತ್ತು, ಸಲಕರಣೆಗಳಾಗಿರ್ಬೋದು, ಇಕ್ವಿಪ್ಮೆಂಟ್ ಆಗಿರ್ಬೋದು ಅಥವಾ ಸ್ಪ್ರಿಂಕ್ಲರ್ ಆಗಿರ್ಬೋದು, ಏನಾದರೂ ಬೇಕಾಗಿತ್ತಪ್ಪ ಅಂದರೆ ಸಮೀಪದ ರೈತ ಸಂಪರ್ಕ ಕೇಂದ್ರ ಅಂದರೆ ಜಿಲ್ಲೆಯಲ್ಲಿ ನಾವು 35 ರೈತ ಸಂಪರ್ಕ ಕೇಂದ್ರಗಳಿದ್ದಾವೆ. ರೈತ ಸಂಪರ್ಕ ಕೇಂದ್ರಗಳಲ್ಲಿ ಅಲ್ಲಿ ಕೃಷಿ ಅಧಿಕಾರಿ, ಸಹಾಯಕ ಕೃಷಿ ಅಧಿಕಾರಿ, ಅಕೌಂಟೆಂಟು ಏನು ವರ್ಕಿಂಗ್ ಡೇಸಲ್ಲಿ ಅವರು ಸತತವಾಗಿ ಅಲ್ಲೇ ಇರ್ತಾರೆ. ರೈತರಿಗೆ ಏನು ಬೇಕು ಅವನು ಅಲ್ಲಿ ಹೋಗಿ ಅರ್ಜಿ ಕೊಟ್ಟರೆ ಅನುದಾನದ ಅವಶ್ಯಕತೆಗೆ ಅನುಗುಣವಾಗಿ ರೈತರಿಗೆ ಸಕಾಲದಲ್ಲಿ ವ್ಯವಸ್ಥೆ ಮಾಡಿ. ಸರ್, ಬೆಳೆ ವಿಮಾ ಬಗ್ಗೆ ಕೆಲವೊಂದು ಇದನ್ನಾಗ್ತಾ ಇದೆ, ಇನ್ನೂವರೆಗೂ ಒಂದು ಕೆಲವೊಂದು ಕಳೆದ ಬಾರಿ ಬೆಳೆ ವಿಮಾ ಅರ್ಜಿ ಹಾಕಿದ್ದು ಇನ್ನೂವರೆಗೂ ರೈತರಿಗೆ ಕೆಲವೊಂದು ಕಡೆ ಹೋಗಿ ಮುಟ್ಟಿಲ್ಲ, ಅದ್ರ ಕಡೆ ಏನಾದರೂ ರೈತ ಇಲಾಖೆ ಕೃಷಿ ಇಲಾಖೆ ಏನಾದರೂ ಇದನ್ನು ಇಲ್ಲ? ಇದು ಕಳೆದ ಏನು ಮುಂಗಾರು ಹಂಗಾರಿನಲ್ಲಿ ಬೆಳೆ ವಿಮೆ ಬಗ್ಗೆ ತಾವೇನು ಹೇಳ್ತಾರೆ, ಈಗಾಗಲೇ ರೈತರಿಗೆ ಅಕೌಂಟಿಗೆ ಜಮಾ ಆಗ್ತಾ ಇದೆ. ಇನ್ನು ಈ ಜಮಾ ಇನ್ನೊಂದು ವಾರದಲ್ಲಿ ಸಂಪೂರ್ಣ ಜಮಾ ಆಗಿ ಕಳೆದ ಸಾಲಿನಲ್ಲಿ ಏನು ಬರಗಾಲದಿಂದ ರೈತರು ತತ್ತರಿಸಿದ್ರು ಅದರ ಜೊತೆ ಬೆಳೆ ವಿಮಾನು ಸಹ ರೈತರ ಅಕೌಂಟಿಗೆ ಜಮಾ ಆಗ್ತದೆ. ಸರ್, ಈ ಪರಿಸ್ಥಿತಿ ಅಂದರೆ ಕಮರ್ಷಿಯಲಿ ಈಗ ಏನು ನಾವು ಏನಂದ್ರೆ ಎಕನಾಮಿಕ್ ಕ್ರಾಪ್ಸ್ ಅಂತೀವಿ, ಈ ಕಮರ್ಷಿಯಲಿ ಕ್ರಾಪ್ಸ್ ಆಗಲಿ ಅಥವಾ ಎಣ್ಣೆ ಕಾಳುಗಳಾಗಿರ್ಬೋದು, ಈ ಸಲ ಏನು ಗುರಿ ಹೊಂದ್ಕೊಂಡಿದ್ದೀರಿ ಕೃಷಿ ಇಲಾಖೆ? Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9010229369.